ಲೋಕ ಕಲ್ಯಾಣಕ್ಕಾಗಿ ಮತ್ತು ಹಿಂದೂ ಸಮಾಜಕ್ಕೋಸ್ಕರ ಕಳೆದ 55 ವರ್ಷಗಳಿಂದ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆರಾಧಿಸಿಕೊಂಡು ಬರತಕ್ಕಂಥ ಸಾರ್ವಜನಿಕ ಗಣೇಶೋತ್ಸವದ ಈ ಬಾರಿಯ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. 31ನೇ ತಾರೀಕಿನಿಂದ ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ 3ನೇ ತಾರೀಕಿಗೆ ವೈಭವದ ಶೋಭಾಯಾತ್ರೆಯ ಜೊತೆಗೆ ಈ ಕಾರ್ಯಕ್ರಮ ಗಣೇಶೋತ್ಸವ ಸಂಪನ್ನಗೊಳ್ಳಲಿಕ್ಕಿದೆ. ಕಳೆದ 2 ವರ್ಷಗಳಲ್ಲಿ ಪ್ರಪಂಚಕ್ಕೆ ಬಾಧಿಸಿರತಕ್ಕಂಥ ಕೊರೋನಾ ರೋಗದಿಂದಾಗಿ ಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಕಷ್ಟ ಸಾಧ್ಯ ಆಯಿತು. ಈ ಬಾರಿ ಇವೆಲ್ಲವನ್ನ ಮೀರಿ ಈ ಬಾರಿಯ ಗಣೇಶೋತ್ಸವ ಯಥಾವತ್ತಾಗಿ ಮುಂದೆ ಯಾವ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಶೋಭಾಯಾತ್ರೆ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸತಕ್ಕಂಥ ವ್ಯವಸ್ಥೆಯ ಜೊತೆಗೆ ಈ ಬಾರಿಯ ಗಣೇಶೋತ್ಸವ ನಡೀಲಿಕ್ಕಿದೆ. 4 ದಿವಸ ಕೂಡ ಸಾರ್ವಜನಿಕ ಅನ್ನಸಂತರ್ಪಣೆ, ಸಾಯಂಕಾಲ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕಗಳು ಮುಖಾಂತರ ಈ ಸಮಾಜದ ಎಲ್ಲರನ್ನ ಕೂಡ ಈ ಗಣೇಶೋತ್ಸವದಲ್ಲಿ ಜೋಡಿಸತಕ್ಕಂಥ ವ್ಯವಸ್ಥೆ ಮತ್ತು ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜ ಅತ್ಯಂತ ಶಕ್ತಿಯುತವಾಗಿ ಬೆಳೆಯುವುದಕ್ಕೆ ಪೂರಕವಾಗಿರತಕ್ಕಂಥ ಸನ್ನಿವೇಶ ಈ ಗಣೇಶೋತ್ಸವ ಕಾರ್ಯಕ್ರಮದ ಮುಖಾಂತರ ಆಗ್ತದೆ. ಡಾಕ್ಟರ್ ಪ್ರಸಾದ್ ಭಂಡಾರಿಯವರ ಅನೇಕ ವರ್ಷಗಳ ಸುದೀರ್ಘವಾಗಿರತಕ್ಕಂಥ ಸೇವೆಯ ಜೊತೆಗೆ ಈ ಗಣೇಶೋತ್ಸವವನ್ನು ಅವರ ಯೋಚನೆಯ ರೀತಿಯಲ್ಲಿ ನಡೆಸತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ.